ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು, ಜುಲೈ 21. ಮೈಸೂರಿನ JLB ರಸ್ತೆಯಲ್ಲಿನ ರೋಟರಿ ಸಭಾಂಗಣದಲ್ಲಿ ಇಂದು ಮೈಸೂರು ಪ್ರೆಸ್ ಕ್ಲಬ್ನ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರುಗಳಾದ ರೈತರಿಗೆ, ವೀರಯೋಧರಿಗೆ, ಶಿಕ್ಷಕರಿಗೆ, ಪತ್ರಕರ್ತರಿಗೆ, ಹೀಗೆ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ಸ್ ಡಾಕ್ಟರ್ ಎಸ್ ವೆಂಕಟೇಶ್, ಮೇಲುಕೋಟೆಯ ವಂಗೀಪುರ ನಂಬಿ ಮಠದ ಗುರುಗಳಾದ ಇಳೈ ಆಳ್ವಾರ್ ಸ್ವಾಮೀಜಿ, ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ, ಉದ್ಯಮಿ ಲಯನ್ ಗಣೇಶ್, ನಳಿನಿ ತಮ್ಮಯ್ಯ, ವಕೀಲರಾದ ಎಂ ತಮ್ಮಯ್ಯ, ಪ್ರೆಸ್ ಕ್ಲಬ್ನ ಕಾರ್ಯಾಧ್ಯಕ್ಷರಾದ ಲಯನ್ ಇಂದಿರಾ ವೆಂಕಟೇಶ್ ಅವರು ಸೇರಿದಂತೆ ಪ್ರೆಸ್ ಕ್ಲಬ್ನ ಸದಸ್ಯರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೈಸೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ಎಸ್ ವೆಂಕಟೇಶ್ ಅವರು ಮಾತನಾಡಿದರು. ಏನು ಪತ್ರಿಕಾ ದಿನಾಚರಣೆ ಅಂತ ಯಾರ್ಯಾರು ನಾವು ಪತ್ರಿಕೆಯ ಸಂಬಂಧ ಇಟ್ಕೊಂಡಿದ್ವೋ ಅವರೆಲ್ಲರಿಗೂ ಒಂದು ಹೇಳ್ತಲ್ಲ ಕಾರ್ಯಕ್ರಮ ಮಾಡುವಾಗ ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದೊಂದು ದಿನ ಇದೆ. ಡಾಕ್ಟರ್ಸ್ಗೆ ಒಂದು ದಿನ ಇದೆ, ಟೀಚರ್ಸ್ಗೆ ಒಂದು ದಿನ ಇದೆ, ಯೋಧರಿಗೆ ಒಂದು ದಿನ ಇದೆ, ಇದು ಫಾದರ್ಸ್ ಡೇ ಇದೆ, ಮದರ್ಸ್ ಡೇ ಇದೆ, ಪ್ರೇಮಿಗಳ ದಿನಾಚರಣೆ ಇದೆ. ನಮ್ಮ ಪತ್ರಿಕಾ ದಿನಾಚರಣೆಗಳು ನಾವೆಲ್ಲ ಪತ್ರಕರ್ತರಾಗಿ ಅದರಲ್ಲಿ ಏನು ನಮ್ಮನ್ನು ನಾವು ತೊಡ್ಕೊಂಡಿರೋದ್ರಿಂದ ಅದನ್ನು ಒಂದು ಅರ್ಥಪೂರ್ಣವಾಗಿ ಮಾಡಿ ನಮ್ಮ ಎಲ್ಲರ ಪತ್ರಕರ್ತರ ಒಂದು ಏನಂತಲ್ಲ ಅವರ ಶಕ್ತಿ ಸಾಮರ್ಥ್ಯಾನುಸಾರವಾಗಿ ನಾವು ಸಹ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡ್ತೀವಿ, ಅದು ಅರ್ಥಪೂರ್ಣವಾಗಿ ಮಾಡ್ತೀವಿ ಅನ್ನೋ ಒಂದು ಅರ್ಥದಲ್ಲಿ ತಾತಯವರ ನೆನಪಿನಾರ್ಥ ಮತ್ತು ನಮ್ಮ ಲಯನ್ಸ್ ಅವರು ಹೆಚ್ಚಿನ ಒಂದು ಅರ್ಜಿನ ಅದು ಸೇವಾ ಸಂಸ್ಥೆ. ಸೊ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವೇನು ಮಾಡ್ತಾಯಿದ್ವಿ, ನಮಗೆ ಮನುಷ್ಯಕ್ಕೆ ಏನು ಮುಖ್ಯ, ರೈತರು ಮುಖ್ಯ, ಊಟ ಬೇಕು ಅಂದರೆ ನಮಗೆ ರಕ್ಷಣೆ ಯಾರು ಯೋಧರು, ನಮಗೇನಾದ್ರು ಶಿಕ್ಷಣ ಬೇಕು ಅಂದರೆ ನಾವು ವಿದ್ಯಾವಂತರು ಬುದ್ಧಿವಂತರು ಜ್ಞಾನವಂತರಾಗಬೇಕಾದ್ರೆ ಶಿಕ್ಷಕರು, ಅದರ ಜೊತೆಗೆ ನಮಗೇನಾದ್ರು ತೊಂದರೆ ಬಂತಂದರೆ ವೈದ್ಯರು, ಇದರ ಜೊತೆಗೆ ನಮ್ಮ ಸಮಾಜ ಹಳ ಸ್ವಚ್ಛವಾಗಿರಬೇಕು ಅಂದರೆ ಅದಕ್ಕೆ ಪೌರಕಾರ್ಮಿಕರು, ಪೌರಕ ಬೆಳಗ್ಗೆ ಬಂದು ಇದು ಮಾಡ್ಕೊಂಡ್ರು, ಇನ್ನು ಮಿಕ್ಕಿದವರೇ ಬೆಟ್ಟದಲ್ಲಿ ಚಿಂತಾಗಿರೋಂಥ ಕೆಲವರು ಮಾತ್ರ ಆಮೇಲೆ ಆಫೀಸಲ್ಲಿ ಬಂದು ಮಾಡ್ಕೊಂಡಿದ್ರು. ಸೊ ಈ ಐದು ಜನನ ಅಂದರೆ ಐದು ವರ್ಗದಲ್ಲಿರೋದನ್ನ ನಾವು ನಮ್ಮ ಪತ್ರಿಕಾ ರಂಗ ಬಹಳ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಅವ್ರನ್ನ ಗೌರವಿಸಬೇಕು ಅಂತ ನಾವು ಇವತ್ತು ಒಂದು ಹೆಚ್ಚಿನ ಒಂದು ಎಲ್ಲ ಈ ಒಂದು ಕಾರ್ಯಕ್ರಮಗಳನ್ನ ಸಮಾಧಾನಕರವಾಗಿ ಮಾಡಬೇಕಂತ ಬಹಳಷ್ಟು ಗಣ್ಯರನ್ನು ನಾವು ಕರೆದು ಅವರ ಮುಖೇನ ಈ ಒಂದು ಕಾರ್ಯಕ್ರಮ ನಡೆದ್ವಿ. ಸೊ ನಮಗೇನಂದ್ರೆ ಒಂದು ಸಮಾಧಾನ, ಏನು ಜುಲೈ ತಿಂಗಳು ಬರುತ್ತೋ ಆ ಜುಲೈ ತಿಂಗಳಲ್ಲಿ ಇನ್ನಷ್ಟು ನಮ್ಮ ಪತ್ರಕರ್ತರು ಬಂದು ಈ ಪತ್ರಿಕೆಯ ಒಂದು ಜವಾಬ್ದಾರಿಗಳ ರೀತಿ ಇದೆ ಸಮಾಜದಲ್ಲಿ ಭಾಳ ಮುಖ್ಯವಾದ ವ್ಯಕ್ತಿಗಳನ್ನ ನಾವು ಗೌರವಿಸಬೇಕು. ಯಾಕಂದರೆ ಪತ್ರಿಕೆಯಲ್ಲಿ ಕಹಿನೂ ಇದೆ ಸಿಹಿನೂ ಇದೆ, ನಾವು ಕಹಿನ ಕಹಿ ಅಂತ ಹೇಳ್ತೀವಿ, ಸಿಹಿನ ಸಿಹಿ ಅಂತ ಹೇಳ್ತೀವಿ, ಆದರೆ ಈ ದಿನಾನ ನಾವು ಸಮಾಧಾನ ಮಾಡೋಣ ಅನ್ನೋ ಒಂದು ಉದ್ದೇಶ, ಆ ಉದ್ದೇಶಕ್ಕೋಸ್ಕರ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮದೇ ಆದ ಪತ್ರಕರ್ತರಲ್ಲ ಅವರು ಭಾಳಷ್ಟು ಬೇರೆ ಬೇರೆ ಪತ್ರಿಕೆಗಳು ಮಾಡಿದ್ದಾರೆ. ಇವತ್ತಿಗೂ ನಮ್ಮಲ್ಲಿ ಇನ್ನೊಂದಿರೋದು ವಿಷಯ, ಹಳೆ ಪತ್ರಕರ್ತರು ಎಷ್ಟೋ ಜನ ಅವ್ರು ರಿಟೈರ್ಡ್ ಆದಮೇಲೆ ಅವ್ರನ್ನ ಮರೆತೇ ಬಿಟ್ಟಿದ್ದಾರೆ. ಈಗ ನಾವೇನಾಗ್ತೇವೆ ಪತ್ರಕರ್ತರು ಪತ್ರಿಕೆಗಳಲ್ಲಿ ನೋವು ನಲಿವುಗಳಲ್ಲಿ ಮಾಡಿ ಮುಂದಿನ ಶ್ರೀಧರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.